ಹೇಗಿದ್ದೀರಾ ಅಂತ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇವತ್ತಿನ ವ್ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ. ಸೊ ಈಗ ನಾವೀಗ ಕಾರಲ್ಲಿದ್ದೀವಿ. ನಾವಿಲ್ಲಿ ಆನಂದರ್ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮಕ್ಕಳೆಲ್ಲಾನು ಆನಂದಿಗೆ ಡ್ರಾಪ್ ಮಾಡಿ ಹೋಗ್ತಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಟೈಮ್ 11:30 ಆಗಿದೆ. ಆ್ಯಂಡ್ ಓಕೆ, ಅಲ್ಲಿ ನೋಡಿ ಆರಾಧ್ಯ ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ. ಅವಳೀಗ ಕೆಳಗಡೆ ಬಿದ್ದಿದ್ಲು, ಸೊ ಅದರಿಂದ ಸೈಲೆಂಟಾಗಿದ್ದಾಳೆ. ನೋಡಿ, ನನ್ನ ಕ್ಯಾಮ್ರಾ ಇಟ್ಟಿದ್ದಕ್ಕೆ ಇನ್ನೂ ಡ್ರಾಮಾ ಯಾವ ಥರ ಮಾಡ್ತಿದ್ದಾಳೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ಬಂದ್ವಿ ನಾವು ಮನೆಗೆ. ಈಗ ಟೈಮ್ 6:30 ಆಗಿದೆ. ಫುಲ್ಲು ನನಗೆ ಹೊಟ್ಟೆ ತಿರುಗಿಸ್ತಾ ಇದೆ. ಕಾರಲ್ಲಿ ಬಂದ್ವಿ, ಓಲೋ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಏನು ತುಂಬ ಹೊಟ್ಟೆ ತಿರುಗಿಸ್ತಾ ಇದೆ. ನನಗೆ ಇದೊಂದು ಪ್ರಾಬ್ಲಮ್ಮು, ನನಗೆ ಕಾರ್ ಆಗಲ್ಲ. ನನಗೆ ಕಾರಲ್ಲಿ ತಿರುಗಾಡಿದೆ, ಫುಲ್ ಹೊಟ್ಟೆ ತಿರುಗಿಸ್ತಾನೆ ಇರುತ್ತೆ. ನಾನು ಇವನ್ ಆ ಒಂದು ರೀಸನಿಂದನೇ ಕಾರಲ್ಲಿ ಹೊರಗಡೆ ಹೋಗೋಕ್ಕೆ ಇಷ್ಟಪಡಲ್ಲ. ನಾನು ಆಲ್ಮೋಸ್ಟ್ ಬೈಕ್ ಆಟೋ ಪ್ರಿಫರೇ ಮಾಡ್ತೀನಿ. ಆಪ್ಷನ್ ಇಲ್ಲದಾಗೆ ಕ್ಯಾಬಲ್ಲಿ ಹೋಗ್ತೀವಿ. ಇವತ್ತು ಮಕ್ಕಳೆಲ್ಲ ಇದ್ದಲ್ಲ, ಸೊ ಅದರಿಂದ ಕ್ಯಾಬಲ್ಲಿ ಹೋದ್ವಿ. ಸ್ವಲ್ಪ ಆನಂದ್ ಡ್ರೈವಿಂಗ್ ಬೆಟರ್ ನನಗೆ ಕಂಪೇರ್ಡ್ ಟು, ಸ್ವಲ್ಪ ಆನಂದ್ ಡ್ರೈವಿಂಗಲ್ಲಿ ಅಷ್ಟು ಅನಿಸಲ್ಲ, ಬಟ್ ಸಿಟಿಯಲ್ಲಾದರೆ ನನಗೆ ಅನಿಸುತ್ತೆ. ಊರಿಗೆ ಆ ಥರ ಹೋದಾಗ ಸ್ವಲ್ಪ ಗಾಳಿ ಎಲ್ಲ ಬರುತ್ತಲ್ಲ, ಇಟ್ಸ್ ಓಕೆ. ನನಗೆ ಅವಾಗ ಅಷ್ಟು ಅನಿಸಲ್ಲ. ಸಿಟಿಯಲ್ಲಿ ತಿರುಗಬೇಕಂದ್ರೆ ಆ ಥರ ಅನಿಸುತ್ತೆ. ಸ್ವಲ್ಪ ಆನಂದ್ ಕೂಡ ಪ್ರಿಪೇರ್ ಮಾಡಿರ್ತಾರೆ, ಅವ್ರಿಗೂ ಗೊತ್ತು ನನ್ನ ಹೊಟ್ಟೆ ತಿರುಗಿಸ್ತಾ ಇರುತ್ತೆ ಅಂತ. ಫಸ್ಟ್ ಏಡ್ ವಿಂಡೋಸ್ ಎಲ್ಲ ಓಪನ್ ಮಾಡಿ, ಡೋರ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತಾರೆ. ಸ್ವಲ್ಪ ಬಟ್ಟರು. ಬಟ್ ಈ ಕ್ಯಾಬ್ಸ್ ಎಲ್ಲ ಏನಾಗುತ್ತೆ ಅಂದರೆ ಅವ್ರು ಎ ಸಿ ಹಾಕಿ ಇಟ್ಟಿರ್ತಾರೆ. ಸೊ ಅವಾಗ ನಾವು ಹತ್ಕೊಂಡು ಅಷ್ಟೇ ನನಗೆ ಅದೇನೋ ಆ ಥರ ಹೊಟ್ಟೆ ಫುಲ್ಲು ತಿರುಗಿಸ್ತಾನೆ ಇರುತ್ತೆ. ಆ್ಯಂಡ್ ಈಗಿನ್ನು ಪೂಜೆ ಮಾಡಬೇಕು ನಾನು, ಬಟ್ ಫುಲ್ ಹೊಟ್ಟೆ ತಿರುಗಿಸ್ತಾ ಇದೆ. ನೋಡಬೇಕು, ಮಾಡ್ತೀನಿ ಬಟ್ ಆಪ್ಷನ್ ಇಲ್ಲ. ಬೆಳಗ್ಗೆ ಆದರೆ ಮಾಡೋಕ್ಕಾಗಿದ್ದಿಲ್ಲ ಇವತ್ತು. ಏನಾಯ್ತಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು, ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಪೂಜೆ ಮಾಡೋಣ, ಪೂಜೆ ಮಾಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ನೈಟ್ ನನಗೆ ಯಾಕೋ ಸ್ವಲ್ಪ ಚಳಿ ಜ್ವರ ಬಂದುಬಿಟ್ಟಿತ್ತು ರಾತ್ರಿ ಎಲ್ಲನೂ ನನಗೆ. ಸೊ ಅದರಿಂದ ನಾನು ನಿನ್ನೆ ಸಾಯಂಕಾಲದಿಂದ ಏನೂ ಕೆಲಸ ಮಾಡಿದ್ದಿಲ್ಲ. ರಾತ್ರಿ ಪಾತ್ರೆನೂ ಹಂಗೆ ಇತ್ತು, ಮನೆ ತುಂಬ ಹುಡ್ಕೊಂಡಿತ್ತು. ಸೊ ಇನ್ನು ನನಗೆ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅಷ್ಟೊಳಗಡೆ ಟೈಮ್ ಆಯಿತು. ಸೊ ಏನೋ ಪೂಜೆ ಮಾಡೋಕ್ಕಾದ್ರೆ ಆಗಿದ್ದಿಲ್ಲ, ಅನ್ನನ ಡ್ರಾಪ್ ಮಾಡೋದು ಹೋಗೋದಿತ್ತಲ್ಲ, ಅವ್ರಿಗೂ ಆಫೀಸ್ ಲೇಟ್ ಆಗುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಪೂಜೆ ಮಾಡಿಲ್ಲ, ಬಟ್ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ರೆಡಿ ಇಟ್ಟಿದ್ದೀನಿ. ಈಗ ದೇವ್ರ ಪಾತ್ರೆ ತೊಳೆದು ದೇವ್ರ ಮನೆ ದೇವ್ರ ರೂಮ್ ಎಲ್ಲ ಹೊರಿಸ್ಕೊಂಡು ಪೂಜೆ ಮಾಡಬೇಕು. ಈಗ ಸ್ವಲ್ಪ ಹೊತ್ತಿನ ಹಾಕಿ ಸಾಕ್ಬೇಕು ಅನ್ಕೊತಾ ಇದ್ದೀನಿ, ಹೊಟ್ಟೆ ತಿರುಗಿಸ್ತಾ ಇದೆ. ಆ್ಯಂಡ್ ಆನಂದ್ ಹತ್ರನೂ ಚೆನ್ನಾಗಿ ಬಯಸ್ಕೊತಾ ಇದ್ದೀನಿ. ಅವ್ರು ಮೊನ್ನೆ ಹೇಳಿದರು, ಮೊನ್ನೆ ಏನು ಮನೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದು, ನೀನು ಯಾಕೆ ಇಷ್ಟೊತ್ತಿಗೆ ಎದ್ದೊಳ್ತಿದ್ಯಾ, ಯಾಕೆ ಇವೆಲ್ಲ ಕ್ಲೀನಿಂಗ್ ಕೆಲಸ ಇಟ್ಕೊತಿದ್ಯಾ, ಆಮೇಲೆ ಹುಷಾರಿಲ್ದಂಗೆ ಬೀಳ್ತೀಯ ನೋಡು ಅಂತ ಹೇಳ್ತಾನೇ ಇದ್ದ. ನಾನು ಹಂಗೆ ನೆಗ್ಲಿಜೆನ್ಸ್ ಮಾಡ್ತಾನೇ ಇದ್ದೆ. ಅಲ್ಲಿಗೂ ಮೊನ್ನೆ ಹುಷಾರಿದ್ದಿಲ್ಲ, ಅವಾಗೂ ಬೈದಿದ್ದಾರೆ. ಒಂದು ಹುಷಾರಾದಮೇಲೆ ಯಾಕೆ ಮಾಡ್ತೀಯ, ಫಸ್ಟ್ ಒಂದು ಎರಡು ದಿನ ರೆಸ್ಟ್ ತಗೋ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೋ. ನನ್ನ ಮನೇಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಇಲ್ವಲ್ಲ, ಚಾಕ್ಲೇಟು ಇಲ್ವಲ್ಲ ಜ್ಯೋತಿ. ಲೋಲ್ ಇದ್ದಾಗ ಆರಾಧ್ಯ ಬಂದ್ಲಲ್ಲ ನೋಡಿ, ಅವಳು ಕೂಡ ಡೈರೆಕ್ಟಾಗಿ ಐಸ್ ಕ್ರೀಮ್ ಬೇಕಂತ ಕೇಳಬೇಕಲ್ಲ, ನಾನು ಐಸ್ ಕ್ರೀಮ್ ತಿಂತೀನಿ ಅಂತ ಯಾವ ಥರ ಹೇಳ್ತಿದ್ದಾಳೆ. ನಾನು ಹುಷಾರಿಲ್ಲದ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಅದೇ ಮೊನ್ನೆನೂ ಹುಷಾರಿದ್ದಿಲ್ಲ. ನಾನು ಬ್ಯಾಕಪ್ ಆದಮೇಲೆ ಆನಂದ್ ಹೇಳಿದ್ರು, ಯಾಕೆ ವರ್ಕ್ ಮಾಡ್ತೀಯ, ಅದು ಕೂಡ ಬೆಳಗ್ಗೆಯಿಂದ ಫುಲ್ಲಾಗಿ ರೆಸ್ಟ್ ತಗೋ, ಒಂದು ತಿಂಗಳು ತಗೋ ಕೆಲಸ ಪರವಾಗಿಲ್ಲ, ನೀನು ಎಲ್ಲ ಒಂದೇ ಸರ್ ಮಾಡೋಕ್ಕೆ ಹೋಗಬೇಡ ಅಂತ. ನನ್ನ ತಲೆಯಲ್ಲೇ ಹೋಗಲ್ಲ, ಕೆಲಸ ಆಗಿಬಿಡ್ಬೇಕು ನನಗೆ. ನನಗೆ ಕೆಲಸ ಪೆಂಡಿಂಗ್ ಇಡೋಕ್ಕಾದ್ರೆ ಇನ್ನು ಅಸ್ಸಲಿಸ್ತಾ ಇರಲ್ಲ. ಸೊ ಅದು ಯಾಕೋ ಗೊತ್ತಿಲ್ಲ, ಮತ್ತೆ ನಿನ್ನೆ ನೈಟ್ ನಂಗೆ ಚಳಿ ಜ್ವರ ಬಂದಂಗೆ ಆಗಿತ್ತು, ಬಂದಿತ್ತು ಬಟ್ ಓಕೆ, ರಾತ್ರಿಗೆಲ್ಲ ಸರಿ ಹೋಯಿತು ಲಕ್ಕಿಲಿ.
ನಾರ್ಮಲಿ ನಂಗೆ ಚಳಿ ಜ್ವರ ಬಂದರೆ ಏನಿಲ್ಲ, ಒಂದು 2 ಡೇಸ್ ಇರ್ತಾ ಇತ್ತು. ಬಟ್ ನಿನ್ನೆ ಇಟ್ಸ್ ಓಕೆ, ಚೆನ್ನಾಗಿ ಆಗಿಬಿಡ್ತು, ಪರವಾಗಿಲ್ಲ. ಆ್ಯಂಡ್ ಸೊ ಅದರಿಂದ, ಹಾಂ, ನಿನ್ನೆ ನೈಟ್ ಆ ಥರ ಇರೋದ್ರಿಂದ ಏನು ಪಾತ್ರೆ ತೊಳೆದಿದ್ದಿಲ್ಲಲ್ಲ, ಸೊ ಮಾರ್ನಿಂಗ್ ಎದ್ದು ಎಲ್ಲ ತೊಳ್ಕೊಂಡು ಎಲ್ಲ ಮನೆ ಕೆಲಸ ಮಾಡೋಕ್ಕೆ ಸರಿ ಹೋಯಿತು. ಸೊ ಅದರಿಂದ ಪೂಜೆ ಮಾಡೋಕ್ಕೆ ಅದಾಗಿಲ್ಲ. ಈಗ ಸ್ವಲ್ಪ ಹೊತ್ತು ಒಂದು 1/2 ಅವರ್ ರೆಸ್ಟ್ ತೊಗೊಂಡು ಪೂಜೆ ಮಾಡಬೇಕು. ಆ್ಯಂಡ್ ನನಗೆ ಹೊಟ್ಟೆ ತಿರುಗಿಸಿರೋ ಒಂದು ದೊಡ್ಡ ಸೊಲ್ಯೂಷನ್ ಏನು ಗೊತ್ತಾ, ನನಗೆ ಸ್ಪ್ರೈಟ್ ಕುಡಿದ್ರೆ ಚೆನ್ನಾಗಿ ಆಗಿಬಿಡುತ್ತೆ. ಸ್ಪ್ರೈಟ್ ಕುಡಿದು ಸ್ವಲ್ಪ ಆ ಡೇಗೆಲ್ಲ ಬರುತ್ತಲ್ಲ ಅವಾಗ ನಂಗೆ ಸರಿ ಹೋಗಿಬಿಡುತ್ತೆ ಸ್ಪ್ರೈಟ್ ಕುಡಿದ್ರೆ. ಆ್ಯಂಡ್ ಚೆನ್ನಾಗಿ ಗಾಳಿ ಬರೋ ಜಾಗಲ್ಲಿ ಕೂತ್ಕೊತೀನಿ. ಸೊ ಈ ಮನೇಲಿ ಬಾಲ್ಕನಿ ವ್ಯೂ ಚೆನ್ನಾಗಿದೆ. ಸೊ ಈಗ ಸ್ಪ್ರೈಟ್ ತಂದ್ಕೊಂಡಿದ್ದೀನಿ ಗ್ಲಾಸಲ್ಲಿ, ಈಗ ಬಾಲ್ಕನಿ ವ್ಯೂ ನೋಡ್ಕೊಂತ ಸ್ಪ್ರೈಟ್ ಕುಡಿದ್ರೆ ಒಂದು 5 ನಿಮಿಷದ ಒಳಗಡೆ ಎಲ್ಲ ಸರಿ ಹೋಗಿಬಿಡುತ್ತೆ. ಈಗ ದೇವ್ರ ಪಾತ್ರೆ ತೊಳೆಯೋದಾಯಿತು. ಜಸ್ಟ್ ಈಗ ಬಟ್ಟೆ ಹತ್ರ ಈ ಥರ ಒರೆಸ್ಕೊತಾ ಇದ್ದೀನಿ, ಯಾಕಂದರೆ ಹಿತ್ತಾಳೆ ಆಗಲಿ ರಾಗಿ ಆಗಲಿ ತಲೆ ಬಿದ್ದುಬಿಡುತ್ತೆ ನಾವು ಒರೆಸ್ಕೊಂಡಿಲ್ಲ ಅಂದರೆ ಬಟ್ಟೆ ಹತ್ರ ನೀರು ಮಾಡಿದ್ದು. ಸೊ ಒರೆಸ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಪಾತ್ರೆ ಇತ್ತು ನೋಡಿ, ಸ್ವಲ್ಪ ಪಾತ್ರೆ ಇತ್ತು, ಅದು ತೊಳ್ಕೊಂಡೆ ಬಂದಾದಮೇಲೆ. ಸ್ವಲ್ಪನೇ ಇತ್ತು, ಜಾಸ್ತಿ ಇದ್ದಿಲ್ಲ, ಜಸ್ಟ್ ಬೆಳಗ್ಗೆ ತಿಂಡಿಗೆ ಯೂಸ್ ಮಾಡಿರೋದು ಅಷ್ಟೇ ಇತ್ತು. ಅದು ತೊಳ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದು. ಆ್ಯಂಡ್ ನಾನು ಯಾವಾಗಲೂ ಯಾವ ಥರ ಅಂದರೆ ದೇವ್ರ ಪಾತ್ರೆ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಉಡಿಸ್ಕೊಂಡು ದೇವ್ರ ಪಾತ್ರೆ ತೊಳಿಗೆ ಬರ್ತೀನಿ. ಸೊ ಅಷ್ಟೊಳಗಡೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಅಷ್ಟೊಳಗಡೆ ದೇವ್ರ ರೂಮ್ ಎಲ್ಲ ಆರು ಹೋಗಿರುತ್ತೆ ಅದರಿಂದ. ಆ್ಯಂಡ್ ಇನ್ನೊಂದು ಟಿಪ್ ಹೇಳ್ತೀನಿ ನಾನು ನಿಮಗೆ, ಆದಷ್ಟು ಕಡಿಮೆ ಸಾಮಾನು ಇಟ್ಕೊಳಕ್ಕೆ ಟ್ರೈ ಮಾಡಿ. ದೇವ್ರ ಮನೆಯದಾಗಲಿ ಇಲ್ಲಾಂದರೆ ದೇವ್ರ ಫೋಟೋಸ್ ಆಗಲಿ, ಹಂಗಂತ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಜಾಸ್ತಿ ಇಟ್ಕೊಳ್ಬಾರ್ದು ಅಂತಲ್ಲ. ಆದಷ್ಟು ಕಡಿಮೆ ಇಟ್ಕೊಂಡ್ರೆ ನಿಮಗೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಈಗ ನೋಡಿ, ನಾನು ಸ್ವಲ್ಪ ದೇವ್ರ ಪಾತ್ರೆ ಇರೋದ್ರಿಂದ 5 ನಿಮಿಷದಲ್ಲಿ ನನ್ನದು ತೊಳೆಯೋದಾಯಿತು. ಪೂಜೆ ಕೂಡ ಅಷ್ಟೇನಂದರೆ ಜಸ್ಟ್ 5 ನಿಮಿಷದಲ್ಲಿ ಆಗುತ್ತೆ, ಯಾಕಂದರೆ ನಮ್ಮ ಮನೇಲಿ ಇರೋದು ಜಸ್ಟ್ 3 ಫೋಟೋ. ಆ 3 ಫೋಟೋ ಕೂಡ, ಒಂದು ಫೋಟೋದಲ್ಲಿ ಲಕ್ಷ್ಮಿ, ಸರಸ್ವತಿ, ಗಣೇಶ ಇರ್ತಾರೆ, ಯಾಕಂದರೆ ಏನು ಬೇಕು ಎಲ್ಲ ಮನೆಯಲ್ಲಿ ಅಂತ. ಇನ್ನೊಂದು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಇದ್ದಾರೆ. ಆ್ಯಂಡ್ ಇನ್ನೊಂದು ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಷ್ಟೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಇಟ್ಕೊಂಡಿಲ್ಲ. ಸೊ ನನಗೆ ಪೂಜೆ ಟೈಮ್ ಯಾವತ್ತು ಪೂಜೆಯ ಕೆಲಸಕ್ಕೆ ಯಾವತ್ತು ಟೈಮ್ ಅನಿಸಲ್ಲ. ಏನಂದರೆ ನನಗೆ ಯಾವತ್ತು ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕು, ನನಗೆ ಆ ಥರ ಮಾಡಬೇಕಂದ್ರೆ ತುಂಬ ಇಷ್ಟ. ಯಾವಾಗೋ ಈ ಥರ ಆಪ್ಷನ್ ಇಲ್ಲದ ಟೈಮಲ್ಲಿ ಓಕೆ ಅವಾಗ ಮಾಡ್ಕೊತೀನಿ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು. ಬಟ್ ಆಲ್ಮೋಸ್ಟ್ ನಾನು 95% ಸ್ನಾನ ಮಾಡಿದ ತಕ್ಷಣವೇ ಪೂಜೆ ಮಾಡೋದು. ನನಗೆ ಯಾಕೋ ಆ ಥರ ಮಾಡಿದ್ರೆ ಒಂದು ಫೀಲು, ಒಂದು ತೃಪ್ತಿ ಬರೋದು. ಆ್ಯಂಡ್ ನೀನು ಇವತ್ತು ಆಪ್ಷನ್ ಇಲ್ಲ, ಮಾರ್ನಿಂಗ್ ಟೈಮ್ ಇದ್ದಿಲ್ಲ, ಯಾಕಂದ್ರೆ ನಾನು ಅಂದ್ರೆ ಆಫೀಸ್ಗೆ ಲೇಟ್ ಆಗ್ತಾ ಇತ್ತಂತ ನನಗೆ ಹೋದೆ. ಸೊ ಹೊರ್ಸೋದು ಕೂಡ ಆಯಿತು ನೋಡಿ, ನಿಮ್ಮ ಜೊತೆ ಮಾತಾಡ್ಕೊಂತ ಎಲ್ಲ ಹೊರ್ಸೋದು ಆಯಿತು. ಈಗ ಹೋಗಿ ಪೂಜೆ ಮಾಡಬೇಕು. ದೇವ್ರ ಪಾತ್ರ ಇಷ್ಟೇ ಇರೋದು, 2 ದೀಪ,
ಹಂಗಾಗಿ ಒಂದು ಗಂಟೆ ಅಷ್ಟೇ ಜಾಸ್ತಿ ಇಲ್ಲ ನನ್ನ ಹತ್ರ ಸಾಮಾನು. ಇವನ್ ನಾನು ಆದೇ ಕಿಚನ್ ಸಾಮಾನು ಎಲ್ಲನೂ ರೆಡ್ಯೂಸ್ ಮಾಡ್ಬೇಕು ಅನ್ಕೊತ ಇದ್ದೀನಿ. ನಂದು ಕಿಚನ್ ಸಾಮಾನು ಕೂಡ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದಲ್ಲ ನಾನು ನಿಮ್ಮ ಮನೆ ಬ್ಲಾಗಲ್ಲಿ, ನನಗೆ ಕಿಚನ್ ಪಾತ್ರೆ ಎರಡು ಸೆಟ್ ಇದೆ ನಮ್ಮ ಮನೇಲಿ ಎಲ್ಲ ಸಾಮಾನು. ನಮ್ಮ ಮನೆಗೆ ಬಂದೋಗೋರು ತುಂಬ ಜಾಸ್ತಿ, ಈ ಇಯರಲ್ಲಿ ಯಾರೂ ಬಂದಿಲ್ಲ, ಬಟ್ ನಾರ್ಮಲಿ ರೆಗ್ಯುಲರಾಗಿ ಎಲ್ಲರೂ ಬರ್ತಾರೆ. ಸೊ ಅವ್ರು ಬಂದಾಗ ಅಡುಗೆ ಮಾಡೋಂಥ ಸಾಮಾನು ಜಾಸ್ತಿ ಕ್ವಾಂಟಿಟೀಸ್ ಅಂತ ಸಾಮಾನು ಇದೆ. ಸೇಮ್ ಟೈಮ್ ನಾವಿಬ್ಬರೇ ಇರುವಾಗ ಮಾಡ್ಕೊಳ್ಳೋಷ್ಟು ಚಿಕ್ಕ ಚಿಕ್ಕ ಸಾಮಾನು ಇದೆ. ಸೊ ಅದರಿಂದ ಮನೇಲಿ ಸ್ವಲ್ಪ ಸಾಮಾನು ನಮ್ಮದು ಕಿಚನ್ ಸಾಮಾನು ಜಾಸ್ತಿನೇ ಇದೆ. ಆದಷ್ಟು ನಾನು ಕಡಿಮೆ ಮಾಡಬೇಕು, ಎಷ್ಟು ಸಾಮಾನು ಇದೆ ಅಷ್ಟು ಕೆಲಸ. ನಮಗೆ ಕೆಲಸ ಮಾಡಿದಂದ್ರೆ ತೃಪ್ತಿ ಬರೋಲ್ಲ, ಕೆಲಸ ಮಾಡ್ಕೊಂಡ್ರೆ ತೃಪ್ತಿ. ಸೊ ಆದಷ್ಟು ಎಷ್ಟಾದಷ್ಟು ಕಡಿಮೆ ಇಟ್ಕೊಳಕ್ಕೆ ಟ್ರೈ ಮಾಡಿ, ಆ್ಯಂಡ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಸ್ವಲ್ಪ ರಿವರ್ಸ್ ಇದ್ದೆ ನಾನು, ಎಲ್ಲ ಜಾಸ್ತಿ ಮಾಡ್ಕೊತಿದ್ದೆ, ಏನು ನೋಡಿರೋ ಅದು ಕೊಂಡ್ಕೊತಾ ಇದ್ದೆ. ಬಟ್ ಈಗ ನನ್ನ ಮೆಂಟಾಲಿಟಿ ಆ ಥರ ಇಲ್ಲ, ಸ್ವಲ್ಪ ಮಿನಿಮಲ್ ಆಗ್ತಾ ಇದ್ದೀನಿ, ಎಷ್ಟಾದಷ್ಟು ಕಡಿಮೆ ಮಾಡ್ತಾ ಇದ್ದೀನಿ. ಬೇಕಾ ಬೇಡವ ಅಂತ ಥಿಂಕ್ ಮಾಡಿ ಏನು ತೊಗೊಂಡ್ರು ತೊಗೊತಾ ಇದ್ದೀನಿ ಅಷ್ಟೇ. ಓಕೆ ಬನ್ನಿ ಪೂಜೆ ಮಾಡೋಣ. ನಾನಿಲ್ಲಿ ಪೂಜೆಗೆಲ್ಲ ಬಲ್ಗೈಯೇ ಯೂಸ್ ಮಾಡಿದ್ದೀನಿ, ಬಟ್ ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಇದು ನಿಮಗೆ ಎಡ್ಗೈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು, ನಾನು ಪೂಜೆ ಮಾಡೋದೆಲ್ಲದನ್ನು ಸ್ಪೀಡ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ, ನಿಮಗೂ ಬೋರ್ ಹೊಡಿಬಾರ್ದು ಅಂತ, ಹಂಗಂತ ಎಲ್ಲನೂ ತೋರಿಸ್ಬೋದು ಅಂತ. ಸೊ ನಾನು ಸ್ಪೀಡ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ.
ಅಂದನ್ನ ಬಾಗಾ ಚೂಸ್ಕೊಂಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್. ಸೊ ಈಗ ಟೈಮ್ 7:30 ಆಗಿದೆ. ಈಗ ಪೂಜೆ ಆಯಿತು. ಆ್ಯಂಡ್ ಪೂಜೆ ಒಬ್ಬೊಬ್ಬರದ್ದು ಒಂದೊಂದು ಥರ ವಿಧಾನ ಇರುತ್ತೆ. ಯಾಕಂದರೆ ನಾನು ಮಾಡೋ ಥರ ನೀವು ಮಾಡಲ್ಲ, ನೀವು ಮಾಡೋ ಥರ ನಾನು ಮಾಡಲ್ಲ. ಅವಾಗ ನಿಮಗೆ ನಂದು ತಪ್ಪು ಅನಿಸುತ್ತೆ, ನನಗೆ ನಿಮ್ಮದು ತಪ್ಪು ಅನಿಸುತ್ತೆ. ಸೊ ಅಷ್ಟೇ, ಯಾಕಂದರೆ ತುಂಬ ಜನಕ್ಕೆ ಒಬ್ಬರದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಪೂಜೆ ಆಗಲಿ, ಅಡುಗೆ ಆಗಲಿ, ಕೆಲಸಗಳಾಗಲಿ, ಒಬ್ಬೊಬ್ರು ಒಂದೊಂದು ರೀತಿ ಇರುತ್ತೆ. ಆ್ಯಂಡ್ ನಂದು ತುಂಬ ಸಿಂಪಲಾಗೇ ಇರುತ್ತೆ. ಯಾಕಂದರೆ ಬ್ಯಾಕ್ಗ್ರೌಂಡ್ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ದೇವ್ರ ಮನೆ ವಿಡಿಯೋದಲ್ಲೂ ಹೇಳಿದ್ದೆ ನಿಮಗೆ. ನಮ್ಮ ಸ್ಟೈಲ್ ಸ್ವಲ್ಪ ಸಿಂಪಲಾಗಿರುತ್ತೆ, ಯಾಕಂದರೆ ಅಮ್ಮವ್ರದ್ದೆಲ್ಲ ಫುಲ್ಲು ಬ್ಯಾಕ್ಗ್ರೌಂಡ್ ಬಂದು ಜಾಸ್ತಿ ಕೆಲಸ ಮಾಡೋ ಇರೋದ್ರಿಂದ, ಅವ್ರ ಮನೆ ತುಂಬ ಕೆಲಸ, ಹೊರಗಡೆ ಕೆಲಸ ಇರೋದ್ರಿಂದ ಅವ್ರಿಗೆ ಪೂಜೆ ಮಾಡೋಷ್ಟು ಟೈಮ್ ಇದ್ದಿಲ್ಲ. ಸೊ ಹಂಗೆ ಸಿಂಪಲ್ ಅದೇ ನಮಗೂ ಬಂದಿದೆ. ಆ್ಯಂಡ್ ಇವತ್ತು ನಾನು ಫ್ಲವರ್ಸ್ ಇಟ್ಟಿದ್ದಿಲ್ಲ, ಯಾಕಂದರೆ ನಾವಿಲ್ಲಿ ಹೊಸ ಮನೆಗೆ ಸೆಟ್ ಆಗಿಲ್ಲ, ಮೀನ್ಸ್ ಸೆಟ್ ಆಗಿದ್ದೀವಿ, ಎಲ್ಲಿ ಏನಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾಕಂದರೆ ಮೇನ್ ರೋಡ್ ಇರೋದು ತುಂಬ ದೂರ, ನನಗೆ ಹೂವು ಅದೆಲ್ಲ ಬೈ ವಾಕೇಬಲ್ ಹೋಗಿ ತಂದ್ಕೊಳಕ್ಕಾಗಲ್ಲ. ಸೊ ಅಟ್ ಪ್ರೆಸೆಂಟ್ ಅದೇ ಇನ್ನೂ ಹೂವು ಅದೆಲ್ಲ ಇಟ್ಟಿಲ್ಲ, ಅದೇ ಹೇಳ್ತಿದ್ದೀನಲ್ಲ. ಬಟ್ ಇಟ್ಸ್ ಓಕೆ, ನನಗೆ ಹೂವು ಇಲ್ಲಾಂದ್ರೂ ನಾನು ಪೂಜೆ ಮಾಡ್ಬೋದು. ನನಗೆ ಆ ಥರ ನಮ್ಮ ಸೈಡ್ ಅಭ್ಯಾಸ ಆಗಿದ್ದು, ಯಾಕಂದರೆ ಹಳ್ಳಿ ಊರಲ್ಲಾದರೆ ಡೈಲಿ ಹೂವು ಸಿಗಲ್ಲ, ಗಿಡದಲ್ಲಿ ಬಿಟ್ಟಿದ್ರೆ ಹೂವು ಇರ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೆ ನನಗೆ ಅದು ಬಂದಿದೆ, ಆ ಇದ್ದರೆ ಇಡ್ತೀನಿ, ಇಲ್ಲಾಂದ್ರೂ ಇಲ್ಲದಂಗೆ ಪೂಜೆ ಮಾಡ್ತೀನಿ. ಬಟ್ ಒಬ್ಬೊಬ್ರು ಕಂಪಲ್ಸರಿ ಹೂವು ಇಡ್ತಾರೆ, ಕಂಪಲ್ಸರಿ ನೀಟಾಗಿ ಹಾರ ಎಲ್ಲ ಮಾಡಿ ಹಾಕ್ತಾರೆ. ಸೊ ನನ್ನ ಆ್ಯಂಗಲಲ್ಲಿ ನನ್ನ ಮನಸ್ಸಿಗೆ ಏನು ಅನ್ಸುತ್ತಂದರೆ, ನಾನು ದೇವ್ರನ್ನ ನಂಬ್ತೀನಿ, ಬಟ್ ಕಂಪಲ್ಸರಿ ದೇವ್ರ ಭಕ್ತಿನ ಪೂಜೆಯಲ್ಲೇ ತೋರಿಸ್ಬೇಕನ್ನೋದಾದ್ರೆ ನಾನು ನಂಬಲ್ಲ. ನನ್ನ ಮನಸ್ಸಲ್ಲಿ ಇರಬೇಕಂತ ನಾನು ಅಂದ್ಕೊತೀನಿ. ದೇವ್ರ ಮೇಲೆ ಭಕ್ತಿ ಆಗಲಿ, ದೇವ್ರ ಮೇಲೆ ನಂಬಿಕೆ ಎಲ್ಲ ನನಗೆ ಮನಸ್ಸಲ್ಲಿ ಇರುತ್ತೆ. ಪೂಜೆ ಮಾಡೇ ತೋರಿಸ್ಬೇಕಂತಾದ್ರೆ ನನಗಿಲ್ಲ. ಆದಾಗ ಪೂಜೆ ಮಾಡ್ತೀನಿ, ಆಗಲ್ಲ ಅಂದಾಗ ಎಷ್ಟು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಪೂಜೆ ಮಾಡೋಕ್ಕೆ. ಯಾವತ್ತಾದ್ರೂ ಆಗಲ್ಲ ಅಂದರೆ ಇಟ್ಸ್ ಓಕೆ, ಮನಸ್ಸಲ್ಲಿ ಕೆಡಿಸ್ಕೊಳಲ್ಲ. ನನ್ನ ನಂಬಿಕೆ ಏನಂದರೆ, ಇನ್ನೊಂದು ನನಗೆ ಅದೊಂದು ಪೋಲ್ಸಿ ಇದೆ. ದೇವ್ರನ್ನ ಪೂಜೆ ಮಾಡಿದರೆ ಒಲಿತಾರ ಅಂತಾದರೆ ನಾನು ನಂಬಲ್ಲ. ಪೂಜೆ ಮಾಡೋದು ನಮ್ಮ ಮನಃಶಾಂತಿಗಂತ ನಾನು ನಂಬ್ತೀನಿ. ನಾವು ಪೂಜೆ ಮಾಡಿದ್ರೆ ದೇವ್ರು ಒಲಿತಾರ ಅಂತಾರೆ ನಾನು ನಂಬಲ್ಲ. ನಮ್ಮ ಕೆಲಸದ ಮೇಲೆ ದೇವ್ರು ನಮಗೆ ಆಶೀರ್ವಾದ ಇಡ್ತಾರೆ ಅಂತೀನಿ. ಅಂದರೆ ನಾವು ಒಂದು ಕೆಲಸ ಮಾಡಿದ್ವಿ ಅಂದ್ಕೊಳ್ಳಿ, ಒಂದು ಒಳ್ಳೆ ಕೆಲಸ ಮಾಡಿದ್ವಿ, ಒಬ್ರಿಗೆ ಸಹಾಯ ಮಾಡಿದ್ವಿ, ಆ ಥರ ಮಾಡಿದ್ರೆ ದೇವ್ರು ನಮ್ಗೆ ಒಲಿತಾರ ಅಂತ ನಾನು ಅಂದ್ಕೊತೀನಿ. ನಮ್ಗೆ ಆಶೀರ್ವಾದ ಮಾಡ್ತಾರ ಅಂತ ನನಗೆ ಅನಿಸಿಕೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ. ಯಾ ಪೂಜೆ ಶೋರ್ ಮಾಡ್ತೀನಿ, ನನ್ನ ಮನಃಶಾಂತಿಗೆ ಮಾಡ್ತೀನಿ. ಪೂಜೆ ಮಾಡಿದರೆ ಏನೋ ಒಂಥರ ಒಂದು ಖುಷಿ ಇರುತ್ತೆ. ಬಟ್ ನನಗೆ ಒಳ್ಳೆ ಮನಸ್ಸಿದ್ದನೇ ದೇವ್ರು ನಮ್ಗೆ ಆಶೀರ್ವಾದಿಸ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ನಮ್ಗೆ ಆಶೀರ್ವಾದ ಅನ್ನೋದಾದರೆ ನನ್ನ ಮನಸ್ಸಲ್ಲಿ ಅದು ಫುಲ್ಲು ಏನು ಅದನ್ನ ತುಂಬ ಬಿಲೀವ್ ಮಾಡ್ತೀನಿ. ಸೊ ಅದರಿಂದ ಯಾರಾದರೂ ಪೂಜೆ ಬಗ್ಗೆ ಏನಾದರೂ ನೆಗೆಟಿವ್ ಕಮೆಂಟ್ ಇದ್ದರೆ ಮಾಡಬೇಡಿ. ಆ್ಯಂಡ್ ನನಗೆ ಯಾರೂ ನೆಗೆಟಿವ್ ಕಾಮೆಂಟ್ ಮಾಡಲ್ಲ, ನನಗೆ ಗೊತ್ತು. ನೀವೆಲ್ಲ ನನ್ನ ಒಳ್ಳೆ ಸಬ್ಸ್ಕ್ರೈಬರ್ಸ್, ಒಳ್ಳೆ ವ್ಯೂಸು ಎಲ್ಲರೂ ಎಂಕರೇಜ್ ಮಾಡೋರೇ ಇದ್ದಾರೆ. ಬಟ್ ಏನಂದರೆ ಪೂಜಾ ವಿಧಾನದಲ್ಲಿ ಯಾರಿಗಾದ್ರೂ ತಪ್ಪು ಅನಿಸ್ಬೋದು ಒಬ್ಬೊಬ್ರಿಗೆ. ಲೈಕ್ ನೀವು ವೈಟ್ ಇಲ್ಲ ಅಂತಾಗಲಿ, ಇಲ್ಲ ಮಾಡೋ ವಿಧಾನ ಆಗಲಿ ನೀವು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಮತ್ತೆ ಈಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ. ಅವ್ಯಸ್ಟ್ ಚಪಾತಿ ಕರಿ ಕರಿನೇ ಏನಂತ ಡಿಸೈಡ್ ಆಗಿಲ್ಲ. ಅಟ್ ಪ್ರೆಸೆಂಟ್ ಅದೇ ಬೀರೆಕಾಯಿ ಚಟ್ನಿ ಮಾಡೋಣ ಅನ್ಕೊತ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಅಡುಗೆ ಮಾಡುವಾಗ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ರೆಡ್ ಕಲರ್ ಬಟನ್ನು, ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಬಾಯ್.